ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಸುಶೀಲ ಅಜ್ಜಿಯವರು ಒಂದೇ ಗುಲಾಬಿ ಗಿಡದಲ್ಲಿ ಬಣ್ಣ ಬಣ್ಣದ ಗುಲಾಬಿ ಹೂವನ್ನು ಪಡ್ಕೊಳ್ಳೋದಿಕ್ಕೆ ಯಾವ ರೀತಿ ಗುಲಾಬಿ ಗಿಡಕ್ಕೆ ಬಡ್ಡ ಹಚ್ಚೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ 86 ವರ್ಷ ವಯಸ್ಸಿನವರು ಅವರ ಈ ಇಳಿ ವಯಸ್ಸಿನಲ್ಲೂ ಎಷ್ಟು ಉತ್ಸಾಹದಿಂದ ಅವರು ಗಿಡಗಳನ್ನು ಕೇರ್ ಮಾಡ್ತಾರೆ ಅನ್ನೋದನ್ನು ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವತ್ತು ಕೂಡ ಅವರು ಗಿಡವನ್ನು ಯಾವ ರೀತಿ ಕಸಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಆ ವಿಡಿಯೋನ ನೋಡ್ಕೊಂಡು ಈ ವಯಸ್ಸಿನಲ್ಲೂ ಕೂಡ ಅವರು ಅಷ್ಟು ಉತ್ಸಾಹದಿಂದ ಮಾಡೋದನ್ನು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ ಇನ್ನು ಚೆನ್ನಾಗಿ ಗಿಡಗಳ ಆರೈಕೆ ಮಾಡಬೇಕು ನಾವು ಕೂಡ ತುಂಬಾ ಉತ್ಸಾಹದಿಂದ ಇರಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ಎಷ್ಟು ಚೆನ್ನಾಗಿ ನಾವು ಉತ್ಸಾಹಭರಿತರಾಗಿರ್ತೀವೋ ಅಷ್ಟು ಆರೋಗ್ಯವಂತರಾಗಿ ಕೂಡ ಇರ್ತೀವಿ ಎಷ್ಟು ನಗನಗ್ತಾ ಖುಷಿ ಖುಷಿಯಾಗಿ ನಮ್ಮನ್ನ ಒಂದೊಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಹಾಗೇನೇ ಯಾವುದೇ ಚಿಂತೆ ಅಥವಾ ಯಾರು ಹಾಗಂದ್ರು ಹೀಗಂದ್ರು ಅನ್ನೋದು ಕೂಡ ನಮಗೆ ಮನಸ್ಸಿಗೆ ಯೋಚನೆಗಳು ಕೂಡ ಬರಲ್ಲ ಯಾರು ಕೂಡ ಏನು ಹೇಳೋದಿಕ್ಕೂ ಸಾಧ್ಯ ಇರಲ್ಲ ಇದು ಗುಲಾಬಿ ಹಣೆ ಕಟ್ ಮಾಡಿ ಕೇಳಬೇಕು ಹೀಗೆ ಕಟ್ ಮಾಡಿ ಕೇಳಬೇಕು ಆಯ್ತಾ ಕಟ್ ಮಾಡಿ ಕೇಳಬೇಕು ನಿಮ್ಮ ಹೆಸರೇನು ಸುಶೀಲ ಎಂ ಭಟ್ ಹೀಗೆ ಕಟ್ ಮಾಡಿ ಕೇಳಬೇಕು ಆಯ್ತಾ ಊರು ಬೆಟ್ಟಗೊಪ್ಪ ಬೆಟ್ಟಗೊಪ್ಪ ಕೊಟ್ಟು ಮಾಡಿ ಆಯ್ತಲ್ಲ ಹಿಂಗೆ ಇದರ ಇಲ್ಲಿ ತೊಗಟೆ ತೆಕ್ಕೊಳ್ಬೇಕು ತೊಗಟೆ ತೆಗೆದು ಎಷ್ಟು ಉದ್ದ ತೆಗಿತೀರಿ ಹೇಳ್ತೇನೆ ಆಯ್ತಾಯ್ತು ಹಿಂಗೆ ತೊಗಟೆ ತೆಗೆದಾಯ್ತಾ ಒಳಗಿದ್ದಂಟು ಎಷ್ಟು ಉದ್ದ ತೆಗಿತೀರಿ ಅದಕ್ಕೆ ಆ ಹೆಣಿ ಕೊಟ್ಟಲಿಕ್ಕೆ ಹೆಣಿ ಹೆಣಿಗೆ ಇದಕ್ಕೆ ಎರಡಕ್ಕೂ ಸರಿಯಾಗುವಂಗೆ ಅಳತೆ ಮಾಡ್ಕೊತೀರಾ ಹೌದು ಅಳತೆ ಮಾಡ್ಕೊತೀರಾ ಹೌದು ಆ ಮುಳ್ಳು ತೆಗಿಲಿಲ್ಲ ಮುಳ್ಳು ತೆಗಿಬೇಕು ಗಟ್ಟಿ ಅಲ್ಲ ಆಯ್ತಲ್ಲ ಮುಳ್ಳು ತೊಗಟೆ ತೆಗೆದು ಮುಳ್ಳಿಲ್ಲ ಇದಕ್ಕೆ ಒಳಗಿನ ದೊಂಟು ತೆಕ್ಕೊಳ್ಬೇಕು ಈಗ ದೊಂಟು ತೆಗಿಬೇಕು ಮಾಡಿ ಆಮೇಲೆ ದೊಂಟು ತೆಗಿಬೇಕು ಒಳಗಿನ ದೊಂಟು ತೆಗಿಯೋದೇ ಮಹತ್ವ ಇದು ಹೆಚ್ಚಿಗೆ ಹೊತ್ತಬೇಕು ಆಮೇಲೆ ಬಿಚ್ಚಬೇಕು ಮಳೆಗಾಲದಲ್ಲೂ ಮಾಡ್ಬೋದಾ ಮಳೆಗಾಲದಲ್ಲಿ ಬರ್ತದೆ ಬೇಸಿಗೆಯಲ್ಲಿ ಬರ್ತದೆ ಚಳಿಗಾಲದಲ್ಲಿ ಬರ್ತದೆ ಚಳಿಗಾಲದಲ್ಲಿ ಮತ್ತು ಪರ್ಫೆಕ್ಟ್ ಆಗ್ತದೆ ಚಳಿಗಾಲದಲ್ಲಿ ಮತ್ತು ಪರ್ಫೆಕ್ಟ್ ಹಿಂಗೆ ಆಯ್ತಲ್ಲ ಗುಲಾಬಿ ಬಡ್ಡಿ ಕೊಟ್ಟದು ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಜ್ಜಿಯ ವಿಡಿಯೋವನ್ನು ನೋಡಿದ್ರಲ್ವ ತುಂಬಾ ಖುಷಿ ಆಯ್ತಲ್ವ ನಿಮಗೆ ಹಾಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು